ದೆಹಲಿಯಲ್ಲಿ ಪ್ರಿಯತಮಿಯನ್ನ ಕೊಲೆ ಮಾಡಿದಂತ ಮಾದ್ರಿಯಲ್ಲಿಯೇ ತಂದೆಯನ್ನ ಕೊಂದಂತ ಕಿರಾತಕನ ಸ್ಟೋರಿ ಇದೀಗ ಬಯಲಾಗಿದೆ ದೆಹಲಿ ಪ್ರಿಯತಮೆ ಕೊಲೆ ಮಾದ್ರಿಯಲ್ಲಿಯೇ ತಂದೆಯನ್ನ ಕಿರಾತಕ ಮಗ ಕೊಂದಿದ್ದಾನೆ ತಂದೆಯ ದೇಹವನ್ನ 30 ಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಮಾಡಿ ಕೊಳವೆ ಬಾವಿಗೆ ಮಗ ಹಾಕಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆ ಸದ್ಯ ಬಯಲಿಗೆ ಬಂದಿದೆ परशुराम कुळली कोले मार्दंत मग विठल कुळली तंदियन्न मग कोले मार्दाने इन रॉड निंदा हल्ले मार्दी कोलवे बाविगे देहवन्न आरोपी मग सागसिद्दाने देहलियली याव रीति प्रियतमिया कोलेयन्न मार्दिद्रो अदे रीतियादंत माद्रियली तंदियन्न पापी मग कोले मार्दाने इन बागलकोटे जिले मुधोळ नगर बेच्चि बीळिसुवंत घटने नडेदिदे दृश्य गमनिसबहुदु तंदेय फोटो ओंदु कडे इद्रे मग मगन फोटो कूड मत्तोंदु कडे इदे इन ईतने तंदेगे इदीग कोले माडि अदु कूड 30 भागवागि कट् माडि आनंतर कोळवे बाविगे बिसाकिद्दाने देहली प्रियतमियन्न याव रीति कोले माडिद अदे माधिरली ईत ಅಪ್ಪನನ್ನ ಕೊಂದಿದ್ದಾನೆ ಕೇವಲ ಕುಡಿದ ಮತ್ತನಲ್ಲಿ ತಂದೆ ಮಗನಿಗೆ ಬೈದು ಹಲ್ಲೆಯನ್ನ ಮಾಡಿದ್ದ ಅನ್ನುವಂತ ಕಾರಣಕ್ಕೆ ಈ ರೀತಿಯಾದಂತ ಕೃತ್ಯವನ್ನ ಮಗ ಎಸಗಿದ್ದಾನೆ ಇದರಿಂದ ರೋಸಿ ಹೋಗಿದಂತ ಮಗನಿಂದ ತಂದೆಯನ್ನ ಕೊಲೆ ಮಾಡಲಾಗಿದೆ ಸೈಡ್ ಬಿತ್ರಿ ಬಟ್ ಓಡಿ ಹೋಗಿ ಹೋಗಿ ಅಲ್ಲಿ ಮ್ಯಾಗ ಒಂದು ಹೊಲದಾಗ ವಸ್ತಿ ಮಾಡ್ರಿ ಅರೆಗೆತ ಮಳೆವಾಯಿ ನೋಡ್ಕೋಬೇಕಕ್ಕೆ ಬರಬಹುದು इन वाहन ऐन जा मंदिर जन मतलब शनिवार दिन रही सर अवन तरदर प्रयत्न सर सिगल शनिवार दिन सिक्री शनिवार दिन ऐन होंगे हजर आगे निर्माण तक निगे कल तक हम रस्ता मैं सिक्री सर अना हम हजर आगे निगे ना हम हेल्थ ना ना हम कर टेशन पे सैड बिरी बट ओड ಹೋಗಿ ಅಲ್ಲಿ ಮ್ಯಾಗ ಒಂದು ಹೊಲದಾಗ ವಸ್ತಿ ಮಾಡ್ರಿ ಅರೆಗೆತ ಮಳೆವಾಯಿ ನೋಡ್ಕೋಬೇಕಕ್ಕೆ ಬರಬಹುದು ಇನ್ನು ವಾಹನದಿಂದ ಏನ ಮಂದಿ ಜನ ಮಾತಾಡ್ತಾರೆ ಶನಿವಾರ ದಿನ ರೀ ಸರ್ ಅವನು ಎಲ್ಲ ತರದಿಂದ ಒಂದೊಂದು ತರ ಪ್ರಯತ್ನ ಮಾಡಿದ್ರು ಸರ್ ಸಿಗಲಿಲ್ಲ ರೀ ಅವರು ಶನಿವಾರ ದಿನ ಸಿಕ್ಕಿದ್ರು ಶನಿವಾರ ದಿನ ಏನತ್ತೀನಿ ಹೋಗಿ ಹಜರ ಆಗ್ಬೇಕಂದ್ರೆ ನಿನ್ನ ಜರ್ಮನ್ ತಗೊಂಡು ನಿನ್ನ ಬಿಡಬೇಕಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸೋಮಶೇಖರ್ ಇದೀಗ ದೆಹಲಿಯಲ್ಲಿ ಯಾವ ರೀತಿ ಶ್ರದ್ಧಾ ಕೊಲೆ ಭಾರಿ ಸದನ ಮಾಡಿತು ಇನ್ನು ಅದೇ ಮಾದರಿಯಲ್ಲಿ ಇದೀಗ ತಂದೆ ಸ್ವತಃ ಮಗ ಸ್ವತಃ ತಂದೆಯನ್ನ ಕೊಂದಿರುವಂತ ಪ್ರಕರಣ ಸದ್ಯ ಬೆಳಕಿಗೆ ಬಂದಿದೆ ಇನ್ನು ಯಾವ ಒಂದು ಕಾರಣಕ್ಕೆ ಇದೀಗ ಮಗ ತಂದೆಯನ್ನ ಕೊಲೆ ಮಾಡಿದ್ದಾನೆ ಅಂತ ನವ್ಯ ಈಗಾಗಲೇ ದೆಹಲಿಯಲ್ಲಿ ನಡೆದಂತಹ ಶ್ರದ್ಧಾ ಕೊಲೆ ಪ್ರಕರಣ ಮಾಸುವ ಮುಂಡವೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಇಂತಹ ಮತ್ತೊಂದು ಅಮಾನವೀಯವಾದಂತಹ ಒಂದು ಘಟನೆ ನಡೆದಿರುವಂತದ್ದು ಮುಧೋಳದಲ್ಲಿ ಮಗನ ತಂದೆಯ ಕೊಲೆ ಮಾಡುವಂತಹ ಘಟನೆ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು ದೆಹಲಿಯ ಮಾದರಿಯಲ್ಲಿಯೇ ಕೊಲೆಯಾಗಿರುವುದರಿಂದ ಸಾಕಷ್ಟು ಆತಂಕದ ವಾತಾವರಣ ಸದ್ಯಕ್ಕೆ ಆ ಕುಟುಂಬಸ್ಥರಲ್ಲಿ ಮನೆ ಮಾಡಿದೆ ಜೊತೆಗೆ ಕೊಲೆಗೆ ಪ್ರಮುಖವಾದ ಕಾರಣವೆಂದರೆ ತಂದೆ ಮತ್ತು ಮಗನ ನಡುವಿನ ಜಗಳ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಕಳೆದ ಡಿಸೆಂಬರ್ 6 ರಂದು ತಂದೆ ಮತ್ತು ಮಗನ ನಡುವೆ ಜಗಳವಾಗಿತ್ತು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ತಂದೆ ಪ್ರತಿನಿತ್ಯ ಕುಡಿದು ಬಂದು ಮಗನ ಜೊತೆ ಮತ್ತು ಕುಟುಂಬಸ್ಥರ ಜೊತೆ ಜಗಳವಾಡುತ್ತಿದ್ದ ಎನ್ನುವ ಮಾಹಿತಿ ಲಭ್ಯವಾಗಿತ್ತು ಜಗಳ ವಿಕೋಪಕ್ಕೆ ಹೋಗಿ ತಂದೆಯನ್ನ ರಾಡ್ ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ 20 ವರ್ಷದ ಮಗ ಏನಿದ್ದಾರೆ ವಿಠಲ ಕೊಳಲಿ ಎನ್ನುವ ವ್ಯಕ್ತಿ ಈತ ತಂದೆಯಾದಂತಹ ಪರಶುರಾಮ್ ಶಿವಪ್ಪ ಕೊಳಲಿ ಅವರನ್ನ 54 ವರ್ಷದ ವ್ಯಕ್ತಿ ಇವರನ್ನ ಕೊಲೆ ಮಾಡಿದ್ದಾನೆ ನಂತರ ದೇಹವನ್ನ ಮುಚ್ಚಿ ಹಾಕೋದಕ್ಕೆ ಅಥವಾ ದೇಹವನ್ನ ಮತ್ತೊಂದು ಕಡೆ ರವಾನೆ ಮಾಡುವಂತಹ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಕೊಳವೆ ಬಾವಿಗೆ ಈ ದೇಹವನ್ನ ಹಾಕಲು ಪ್ರಯತ್ನ ಪಟ್ಟಾಗ ಇಡಿ ದೇಹ ಕೊಳವೆ ಬಾವಿಯೊಳಗೆ ಇಳಿಯದೆ ಇದ್ದಾಗ ದೇಹವನ್ನ 30 ತುಂಡುಗಳಾಗಿ ಕತ್ತರಿಸಿ ನಂತರ ಆ ಕೊಳವೆ ಬಾವಿಗೆ ಹಾಕಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈ ಘಟನೆ ಕಳೆದ ಡಿಸೆಂಬರ್ 6 ರಂದು ನಡೆದಿದ್ದು ಕಳೆದ ಕೆಲವು ದಿನಗಳ ಹಿಂದಷ್ಟೇ ಸರಸ್ವತಿ ಎನ್ನುವ ಮೃತನ ಪತ್ನಿ ಏನಿದ್ದಾರೆ ಅವರು ಮುಧೋಳ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ನಂತರ ಪೊಲೀಸರು ತನಿಖೆಯ ಜಾಡನ್ನ ಹಿಡಿದು ಹೊರಟಾಗ ಮಗನೇ ತಂದೆಯ ಕೊಲೆ ಮಾಡಿದ್ದಾನೆ ಎನ್ನುವ ವಿಷಯ ಬೆಳಕಿಗೆ ಬರುತ್ತೆ ಈಗ ಮೃತದೇಹವನ್ನ ಬುಲ್ಡೋಸರ್ ಅಥವಾ ಜೆಸಿಬಿ ಅನ್ನು ಬಳಸಿ ಮೃತದೇಹವನ್ನ ಹೊರಗಡೆ ತೆಗೆಯುವಂತ ಒಂದು ಕಾರ್ಯ ಸದ್ಯಕ್ಕೆ ನಡೀತಾ ಇದೆ ಮುಧೋಳ ಪೊಲೀಸ್ ಠಾಣೆಯ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ನವ್ಯ ಅಸನ ಈ ಒಂದು ಕೊಲೆಗೆ ಬೇರೆ ಯಾರಾದರೂ ಸಾಥನ ಕೊಟ್ಟಿದ್ರ ಅಥವಾ ಯಾರಾದರೂ ಪ್ರಚೋದನೆಯನ್ನ ಮಾಡಿದ್ರ ಅಥವಾ ಕೇವಲ ಮಗನೊಬ್ಬನೇ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾನ ಅಂತ
सद्य के प्राथमिक महित प्रकार मग वे तंदी महिति लभ्यवे कोल व्यक्ति ऐन परशुराम कोलली एव व्यक्ति इडी कुटुंबस्थर जो जगड़ता है तंदिया चटद कुटुंबस्थर रोसी हमु विठल ऐन कोले व्यक्ति तू कल व्यक्ति अंद्रे ಕೊಲೆಯಾದ ವ್ಯಕ್ತಿ ತನ್ನ ಪತ್ನಿಯನ್ನು ಕೂಡ ಮೇಲಿಂದ ಮೇಲೆ ಜಗಳಕ್ಕೆ ಕರ್ಕೊಂಡು ಆಕೆ ಮೇಲೂ ಕೂಡ ಹಲ್ಲೆ ಮಾಡುತ್ತಾ ಇದ್ದ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಕೊಲೆ ಮಾತ್ರ ಮಗನ ಒಬ್ಬನೇ ಮಾಡಿದ ನೀವು ಎನ್ನುವ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯವಾಗಿದೆ. ಆದರೆ ಇನ್ನೂ ಕುಲಂಕುಷವಾಗಿ ಪೊಲೀಸರು ಈ ಬಗ್ಗೆ ಪರಿಶೀಲನೆ ನಡೆಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸದ್ಯಕ್ಕೆ ಒದಗಿಸಬೇಕಾಗಿದೆ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಯಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಸ್ಥಳೀಯ ಪಿಎಸ್ಐ ಮಾಂಗ ಅವರೇನಿದ್ದಾರೆ, ಅವರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನಷ್ಟೇ ಪೊಲೀಸರ ತನಿಖೆಯ ಬಳಿಕ ಪರಿಶೀಲನೆ ಬಳಿಕ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. धन्यवाद माहितिगागि ದೆಹಲಿಯ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮತ್ತೊಂದು ಕೊಲೆ ಇದೀಗ ಬಯಲಿಗೆ ಬಂದಿದೆ. ಇಡೀ ದೇಶವನ್ನೇ ಶ್ರದ್ಧಾ ಕೊಲೆ ಬೆಚ್ಚಿ ಬೀಳಿಸಿತ್ತು. ಆದರೆ ಅದೇ ಮಾದರಿಯಲ್ಲಿ ಇದೀಗ ಮಗ ಸ್ವತಃ ತಂದೆಯನ್ನ ಕೊಲೆ ಮಾಡುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಏನೋ ಪರಶುರಾಮ್ ಎಂಬಾತ ಇದೀಗ ಕೊಲೆ ಆಗಿರುವಂತಹ ತಂದೆ ಮಗ ವಿಠಲ್ ಅವರಿಂದ ಇದೀಗ ತಂದೆ ಸ್ವತಃ ಕೊಲೆ ಆಗಿದ್ದಾನೆ. ಏನೋ ಪ್ರತಿ ಬಾರಿ ಕೂಡ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡುತ್ತಿದ್ದ ಅನ್ನುವಂತ ಕಾರಣಕ್ಕೆ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತದ್ದು ಸದ್ಯ ಮಾಹಿತಿ ಮೇಲ್ನೋಟಕ್ಕೆ ಲಭ್ಯವಾಗಿರುವಂತದ್ದು. ಇದರಿಂದ ರೋಸಿ ಹೋಗಿರುವಂತ ಮಗನಿಂದ ತಂದೆಯನ್ನ ಕೊಲೆ ಮಾಡಲಾಗಿದೆ. ಇನ್ನು ಕೊಳವೆ ಭಾವಿಯಲ್ಲಿ ಶವದ ತುಂಡುಗಳು ಕೂಡ ಸದ್ಯ ಪತ್ತೆಯಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.